ನಮಸ್ಕಾರ ವೀಕ್ಷಕರೇ, ನಾನು ನವ್ಯಶ್ರೀ. ದಮೂರ ಸುದ್ದಿಗೆ ಸ್ವಾಗತ. ಬನ್ನಿ, ಈ ಕ್ಷಣದ ಸುದ್ದಿಯನ್ನು ನೋಡ್ಕೊಂಡು ಬರೋಣ. ಚಿತ್ರ ದಿ ವಿಲನ್ ಬಿಡುಗಡೆ ಆಗಿತ ಮುನ್ನವೇ ಅನೇಕ ವಿವಾದಗಳನ್ನು ಹುಟ್ಟಿಹಾಕಿರುವ ವಿಲನ್ ಚಿತ್ರಕ್ಕೆ ಈಗ ಮತ್ತೊಂದು ಕಳಂಕದ ಪಟ್ಟಿ ಬಂದಿದೆ. ಇತ್ತೀಚೆಗೆ ನಿರ್ದೇಶಕ ಪ್ರೇಮ್ ನಿರ್ದೇಶನ ಮಾಡಿರುವ ನಟ ಕಿಚ್ಚ ಸುದೀಪ್ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಚಿತ್ರ ವಿಲನ್ ಈಗ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಪ್ರೇಮ್ ನಿರ್ದೇಶನದ ವಿಲನ್ ಚಿತ್ರದ ವಿರುದ್ಧ ಹರಿಯಾಯ್ದಿದ್ದಾರೆ. ವಿವಾದಿತ ಹಾಡಿನಲ್ಲಿ ಪದಗಳನ್ನು ತೆಗೆದುಹಾಕಬೇಕು, ಇದು ಅಂಗವಿಕಲರಿಗೆ ಮನನೊಯಿಸುವಂತೆ ಮಾಡುತ್ತದೆ. ಹೀಗೆ ರಾಜ್ಯ ಸರ್ಕಾರದ ಮುಖಾಂತರ ನಟ ಹಾಗೂ ನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಬೇಕು. ಒಂದು ವೇಳೆ ಆಗದೆ ಹೋದಲ್ಲೇ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಅಂಗವಿಕಲರ ಪಾಲಕರ ಒಕ್ಕೂಟದಿಂದ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಅನೇಕ ವಿವಾದಗಳನ್ನು ಎದುರಿಸುತ್ತಿರುವ ವಿಲನ್ ಚಿತ್ರಕ್ಕೆ ನಟ ನಿರ್ದೇಶಕರು ಏನ್ ಹೇಳ್ತಾರೆ ಎಂಬುದು ಕಾದು ನೋಡೋಣ. ಕ್ರಮ ತಗೋಬೇಕಂತ ಇದೆ. ತಮ್ಮ ಹೆಸರು ಸರ್? ವಿನೋದ್ ಕೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸುದ್ದಿಗೆ ನೋಡ್ತೀವಿ ನಮ್ಮೂರಲ್ಲಿ.